ಸುಮಲತಾ ಅಮರೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ, ಥ್ಯಾಂಕ್ ಯು. ಓಕೆ, ಹೇಗಿದ್ದೀರಿ? ಐ ಆಮ್ ಫೈನ್, ಚೆನ್ನಾಗಿದ್ದೀನಿ. ಐ ಆಮ್ ಫೈನ್, ಚೆನ್ನಾಗಿದ್ದೀನಿ. ಚೆನ್ನಾಗಿರುವಾಗ ಈ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡುವಂಥ ಅವಶ್ಯಕತೆ ಇತ್ತಾ, ಬೇಕು ಅಂತ ಅನಿಸುತ್ತಾ? ಸುಖ ಸುಮ್ಮನೆ ಏನಾದರೂ ರಗಳಗಳನ್ನ ಮೇಲೆ ಎಳೆದುಕೊಳ್ತಿದ್ದೀನಿ ಅಂತ ಅನಿಸ್ತಾ ಇದೆಯಾ? ಅಲ್ಲ, ಇದೆಲ್ಲ ಇಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್. ಒಂದು ಈ ಒಂದು ಫೀಲ್ಡ್ಗೆ ನಾವು ಇಳಿದ ಮೇಲೆ, ಈಗ ನೀರಿಗೆ ಬಿದ್ದಮೇಲೆ ಈಜಲೇಬೇಕು, ಇಲ್ಲ ಅಂದರೆ ಮುಳುಗಿ ಹೋಗ್ತೀವಿ. ಕಲ್ತಿದ್ದೀರಿ? ಇಲ್ಲ, ಇಲ್ಲಿ ಕಲ್ತಿಲ್ಲ, ಇದು ಗೊತ್ತಿರೋ ವಿಷಯ ಮೊದಲಿಂದಾನು. ಇವತ್ತೇನು ನಾವು ಹೊಸದಾಗಿ ಏನೇನೋ ಫೀಲ್ಡ್ಗೆ ಬಂದು ಅಂತಲ್ಲ. ನಾನು ಅಂಬರೀಷ್ ಅವ್ರ ಜೊತೇಲಿ ಅವರ ರಾಜಕೀಯ ಜೀವನದಲ್ಲಿ ಏನೇನಾಗಿತ್ತು, ಅದರ ಒಂದು ಅಪ್ ಆ್ಯಂಡ್ ಡೌನ್ ಏನಿತ್ತು ಅಂತ ನಾನು ಹತ್ತಿರದಿಂದ ನೋಡಿದವಳೆ ನಾನು. ಸೊ ಹಂಗಾಗಿ ಇದನ್ನು ನಾನು ಶಾಕ್ ಅಂತ ನಾನೇನು ಅನ್ಕೋತಾ ಇಲ್ಲ. ಆದ್ರೂ ಮಹಿಳೆಯರ ಬಗ್ಗೆ ಮಾತಾಡುವಾಗ ಒಂದಷ್ಟು ಯೋಚನೆ ಮಾಡಬೇಕಾಗಿರೋ. ಆದರೆ ಈಜು ಅಂತ ಹೇಳ್ತಾ ಇದ್ರಿ, ಈಜನ್ ಕಲಿಯಕ್ಕೆ ಲೈಬ್ರರಿಗೆ ಹೋದ್ರೆ ಸಾಕಾಗಲ್ಲ, ನೀರಿಗೆ ಇಳಿಬೇಕಾಗತ್ತೆ. ನಿಮ್ಮನ್ನ ಕಲಾವಿದೆ ಅಂತ ನೋಡ್ತೀವಿ, ನಟಿ ಸುಮಲತಾ ಅಂತೀವಿ, ಹೇಗೆ ಡಿಫೈನ್ ಮಾಡ್ಕೊಳ್ತೀರಿ ಸದ್ಯದ ಸುಮಲತಾ ಅವರನ್ನು ತಾವು? ನಾನು ನನ್ನ ಡಿಫೈನ್ ಮಾಡೋಕ್ಕೆ ನಾನು ಹೋಗ್ತಾ ಇಲ್ಲ. ಇಲ್ಲಿ ಜನ ನನ್ನಿಂದ ಏನು ವಾಟ್ ಇಸ್ ಶಿ ನಿರೀಕ್ಷೆ ಮಾಡ್ತಿದ್ದಾರೆ, ಜನ ನನ್ನಲ್ಲಿ ಏನು ನೋಡ್ತಿದ್ದಾರೆ, ಹೌ ದೇ ವಿಲ್ ಡಿಫೈನ್ ಮೀ, ಅದು ಗೊತ್ತಾ. ಹೌ ದೇ ಆರ್ ಡಿಫೈನಿಂಗ್ ಯು. ಅವರು ನನ್ನಲ್ಲಿ ಖಂಡಿತ ಅಂಬರೀಷ್ ಅವರನ್ನು ಹುಡುಕ್ತಿದ್ದಾರೆ. ಈಗ ಆ ಕಳ್ಕೊಂಡಿರೋ ನೋವಿದೆಯಲ್ಲ, ಅದನ್ನು ಈ ರೀತಿಯಲ್ಲಿ ಅವರು ಒಂದು ಅದೇನೋ ಒಂದು ಸಾಂತ್ವನ ಪಡೆಯೋಕ್ಕೆ ನೋಡ್ತಿದ್ದಾರೆ. ಅವ್ರಿಗೆ ಆ ಅಂಬರೀಷ್ ಅವರನ್ನು ಅವರಲ್ಲಿ ಇಟ್ಟಿರೋ ಪ್ರೀತಿಯನ್ನು, ಆ ಒಂದು ಸಂಬಂಧನ ಬಿಟ್ಕೊಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಕಳ್ಕೊಳ್ಳೋಕ್ಕೆ ಅವರು ತಯಾರಿಲ್ಲ. ಆ ರೀತಿಯಲ್ಲಿ ಅವರ ಒಂದು ಕನಸೇನಿತ್ತು, ಅಂಬರೀಷ್ ಅವರು ನಮಗೇನೇನಿದ್ರು, ನಮಗೋಸ್ಕರ ಏನೇನು ಮಾಡ್ತಿದ್ರು ಅಥವಾ ಏನು ಮಾಡಬೇಕು ಅಂತಿದ್ರು ಮುಂದಕ್ಕೆ, ಅದೆಲ್ಲ ಅರಿತವರು ನೀವು. ಸೊ ನಿಮ್ಮಿಂದ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅನ್ನೋ ಒಂದು ಎಮೋಷ್ನಲ್ ಅಪೀಲ್ ತಗೊಂಡು ನಾನು ಮುಂದೆ ಬಂದಿರೋದು. ಜನ ಎಮೋಷ್ನಲ್ ಅಪೀಲ್ ಇಲ್ಲಿ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ? ಅಭಿಮಾನ ಬೇರೆ, ರಾಜಕಾರಣ ಬೇರೆ ಅನ್ನೋದು ಕಲಾವಿದೆ ಸುಮಲತಾ ಅವ್ರಿಗೆ ಗೊತ್ತಿಲ್ವಾ? ಕಲಾವಿದರು ರಾಜಕಾರಣಕ್ಕೆ ಬಂದೇ ಇಲ್ವಾ? ಬಂದೇ ಇದ್ದಾರೆ. ಅಲ್ಲ, ಕಲಾವಿದರು ರಾಜಕಾರಣಕ್ಕೆ ಬರಬಾರ್ದು ಅಂತಿದ್ಯಾ? ಅದು ಇಲ್ಲ. ಸೊ ಹಾಗಾಗಿ ಯಾರೇ ಯಾರಿಗೆ ಪ್ರತಿಭೆ ಇದ್ದು, ಸಾಮರ್ಥ್ಯತೆ ಇತ್ತು, ನಿಮಗೆ ನಿಯತ್ತಿತ್ತು ಅಥವಾ ಕಷ್ಟಪಡೋ ಒಂದು ಗುಣ ಇತ್ತು ಅಂದರೆ ನೀವು ಬರೋಕ್ಕೆ ನೀವು ಎಲಿಜಿಬಲ್ ಅಂತ ನನ್ನ ಅನಿಸಿಕೆ. ಅಂಬರೀಷ್ ಅವರನ್ನು ಹುಡುಕ್ತಾ ಇರುವಂಥ ಅಭಿಮಾನಿಗಳಿಗೆ ಸುಮಲತಾ ಅಂಬರೀಷ್ ಈಗ ರಾಜಕಾರಣದ ಮೂಲಕ ಅವರು ರೆಡಿ ಆಗ್ತಾ ಇದ್ದಾರೆ. ರಾಜಕಾರಣಕ್ಕೆ ಬರಬೇಕು ಅಂತಲೂ ಅವರದೇ ಆಸೆ ಇತ್ತು, ನನ್ನದಾಗಿರಲಿಲ್ಲ. ನಾನು ಇದೇ ಅಂದೆ, ನಾನು ರಾಜಕಾರಣಕ್ಕೆ ನಾನೇನು ಬರಬೇಕಾ, ನಾನು ನಿಮ್ಮ ಜೊತೆಯಲ್ಲೇ ಇರ್ತೀನಿ, ನಾನು ಬರ್ತಾ ಇರ್ತೀನಿ, ನೀವು ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆ ಬಾಗಿಲು ಯಾವತ್ತೂ ನಿಮ್ಗೆ ಓಪನ್ ಆಗಿರುತ್ತೆ, ಯಾರೂ ನಿಮ್ಮನ್ನು ತಡೆಯಲ್ಲ. ಮಂಡ್ಯದ ಜನ ನಮ್ಮ ಮನೆಗೆ ಅಂಬರೀಷ್ ಅವರು ಇದ್ದಾಗ ಅದೆಷ್ಟು ಪ್ರೀತಿಯಿಂದ ಬರ್ತೀರಿ, ಇವತ್ತೂ ಬನ್ನಿ, ಮೈ ಡೋರ್ಸ್ ಆರ್ ಓಪನ್ ಅಂತಲೇ ಹೇಳಿದೆ. ಬಟ್ ಆದರೆ ಅದು ಬೇಡ ಅಂತಿದ್ದಾರೆ ಅವರು, ಅದು ಸಾಕಾಗಲ್ಲ ನಮಗೆ, ನಮಗಿನ್ನೂ ಬೇಕು, ನಮ್ಗೆ ಏನೇನೋ ಇದೆ, ನಮ್ಮ ಬೇಡಗಳನ್ನ ಯಾರ ಹತ್ರ ನಾವು ಹೇಳ್ಕೊಳ್ಳೋದು? ಇಷ್ಟೊಂದು ವರ್ಷ ನಾವು ನಿಮ್ಮ ಮನೆಗೆ ಬರ್ತಿದ್ದೀವಿ, ಹೊಸದಾಗಿ ನಾವು ಬೇರೆ ಯಾರನ್ನೂ ನಾವು ಮೀಟ್ ಮಾಡೋಕ್ಕಾಗಲ್ಲ, ನಾವು ಇದೇ ಮನೆಗೆ ನಾವು ಬರಬೇಕು. ಇಂಥ ಒಂದು ಪ್ರಾಬ್ಲಮ್ಸ್ ಇದ್ದಾಗ ನಿಮ್ಮ ಕೈಲೊಂದು ಅಧಿಕಾರ ಇದ್ದರೆ ನಿಮ್ಮಿಂದ ನಮಗೂ ಒಂದಷ್ಟು ಸಹಾಯ ಆಗ್ಬೋದು.